ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ಆಫ್ಘಾನಿಸ್ತಾನದಲ್ಲಿ ಮತ್ತೆ ಬದಲಾವಣೆಯ ಗಾಳಿ ಬೀಸಿದೆ. ಅಲ್ಲಿ ತಾಲಿಬಾನಿಗಳಲ್ಲೇ ಒಳಜಗಳ ಶುರುವಾಗಿದ್ದು, ಸರ್ಕಾರ ರಚನೆಗೆ ಮೊದಲೇ ತಮ್ಮ ನಾಯಕನನ್ನು ಅವರು ಬದಲಿಸಿದ್ದಾರೆ. ಈ ಬದಲಾವಣೆಯ ಹಿಂದೆ ಪಾಕಿಸ್ತಾನದ ಕೈವಾಡ ಇದ್ದು, ನಾಯಕತ್ವ ಬದಲಾವಣೆಯ ಮೂಲಕ ಆಫ್ಘಾನಿಸ್ತಾನದ ಮೇಲೆ ಸಂಪೂರ್ಣವಾಗಿ ಹಿಡಿತ ತಗೊಳ್ಳೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತಿರೋ ಹಾಗೆ ಕಾಣ್ತಾ ಇದೆ. ಹಾಗಾದರೆ ಕಾಬೂಲ್ನಲ್ಲಿ ರಾತ್ರೋರಾತ್ರಿ ಬದಲಾವಣೆಯ ಗಾಳಿ ಬೀಸಿದ್ದು ಹೇಗೆ? ಇಷ್ಟು ದಿನ ಆಫ್ಘಾನ್ನ ಅಧ್ಯಕ್ಷ ಆಗ್ತಾನೆ ಅಂದ್ಕೊಂಡಿದ್ದ ಮುಲ್ಲಾ ಅಬ್ದುಲ್ ಗನಿ ಬರಾದಾರ್ನ ಗತಿಯೇನು? ಇಷ್ಟಕ್ಕೂ ಆಫ್ಘಾನಿಸ್ತಾನದ ಸರ್ಕಾರವನ್ನು ನಡೆಸೋದು ಯಾರು ಅನ್ನೋ ಕುತೂಹಲಕರ ವಿಚಾರವನ್ನು ಇಲ್ಲೊಂದು ಸ್ವಲ್ಪ ನೋಡೋಣ. ಗೆಳೆಯರೇ, ಆಫ್ಘಾನಿಸ್ತಾನದಲ್ಲಿ ಸರ್ಕಾರ ರಚನೆಗಿದ್ದ ತೊಂದರೆಗಳನ್ನು ಸರಿಪಡಿಸಿಕೊಂಡು ಸೆಪ್ಟೆಂಬರ್ 11 ತಾಲಿಬಾನಿಗಳು ಅಧಿಕೃತವಾಗಿ ಆಫ್ಘಾನ್ ಆಡಳಿತವನ್ನು ಕೈಗೆತ್ತಿಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಮೆರಿಕದ ಮೇಲೆ ದಾಳಿ ನಡೆದ ಆ ಕರಾಳ ದಿನದಂದೇ ಹೊಸ ತಾಲಿಬಾನ್ ಸರ್ಕಾರ ರಚನೆಯಾಗೋ ಸಾಧ್ಯತೆಗಳು ಕಂಡುಬರ್ತಾ ಇವೆ. ಪಂಜ್ಶೇರ್ ಗವರ್ನರ್ ಕಚೇರಿಯನ್ನು ಆಕ್ರಮಿಸಿಕೊಳ್ಳುವ ಮೂಲಕ 40 ವರ್ಷಗಳಲ್ಲೇ ಮೊದಲ ಬಾರಿಗೆ ಇಡೀ ಆಫ್ಘಾನಿಸ್ತಾನವನ್ನು ತಾಲಿಬಾನ್ ಆಳಲಿದೆ ಅಂತ ವಕ್ತಾರ ಅಹಮದುಲ್ಲಾ ಮುತಾಕಿ ಹೇಳ್ಕೊಂಡಿದ್ದಾನೆ. ಆದರೆ ಪಂಜ್ಶೇರ್ ಕಣಿವೆಯ ಬೇಸ್ ಮಾತ್ರ ತಾಲಿಬಾನಿಗಳಿಗೆ ಸಿಕ್ಕಿದ್ದು, ಅಲ್ಲಿನ ಬೆಟ್ಟಗಳ ಮೇಲಿಂದ ಇನ್ನೂ ಹೋರಾಟ ಮುಂದುವರಿತಲೇ ಇದೆ. ಮತ್ತು ಅದಕ್ಕೆ ಸ್ವಲ್ಪ ಅಕ್ಕಪಕ್ಕದ ದೇಶಗಳ ಸಹಾಯ ಸಿಕ್ಕರೂ ಅವರು ಮತ್ತೆ ತಾಲಿಬಾನಿಗಳ ವಿರುದ್ಧ ಭಯಾನಕ ಪ್ರಮಾಣದಲ್ಲಿ ಮುರುಕೊಂಡು ಬೀಳ್ತಾರೆ. ಈಗಾಗಲೇ ಇರಾನ್ ರೆಸಿಸ್ಟೆನ್ಸ್ ಫೋರ್ಸ್ನ ಪರ ಮಾತಾಡ್ತಾ ಇದೆ. ರಷ್ಯಾ ಕೂಡ ತಾಲಿಬಾನಿಗಳ ವಿಷಯದಲ್ಲಿ ಸ್ವಲ್ಪ ಅಸಮಾಧಾನಗೊಂಡ ಹಾಗೆ ಕಾಣ್ತಾ ಇದೆ. ಹೀಗಾಗಿ ಪಂಜ್ಶೇರ್ ಮೇಲಿನ ಹಿಡಿತ ಇನ್ನು ತಾಲಿಬಾನಿಗಳಿಗೆ ಸಂಪೂರ್ಣ ಸಿಕ್ಕಿಬಿಟ್ಟಿದೆ ಅಂತ ಈಗಲೇ ಹೇಳೋದಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಈ ತಾಲಿಬಾನ್ ಸರ್ಕಾರ ಕೂಡ ಎಷ್ಟು ದಿನ ಇರುತ್ತೆ ಅನ್ನೋ ಬಗ್ಗೆನೂ ಸಾಕಷ್ಟು ಅನುಮಾನಗಳು ಉಂಟಾಗ್ತಾ ಇವೆ. ಯಾಕೆಂದರೆ ಸರ್ಕಾರ ರಚನೆಗೆ ಮೊದಲೇ ಅವರು ತಮ್ಮ ನಾಯಕನನ್ನು ಬದಲಾಯಿಸಿಕೊಂಡಿದ್ದಾರೆ. ಅದಕ್ಕೆ ಕಾರಣವಾಗಿರೋದು ಅವರಲ್ಲಿನ ಆಂತರಿಕ ಕಲಹ ಹಾಗೂ ಪಾಕಿಸ್ತಾನದ ಕಿತಾಪತಿ. ಗೆಳೆಯರೆ, ಮೊನ್ನೆಯವರೆಗೆ ತಾಲಿಬಾನ್ನ ಸಂಸ್ಥಾಪಕರ ಪೈಕಿ ಒಬ್ಬನಾದ ಮುಲ್ಲಾ ಅಬ್ದುಲ್ ಗನಿ ಬರಾದಾರ್ ಆಫ್ಘಾನಿಸ್ತಾನದ ಅಧ್ಯಕ್ಷನಾಗ್ತಾನೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕಾಗಿ ಬರಾದಾರ್ ಕೂಡ ಕತಾರ್ನಿಂದ ಓಡೋಡಿ ಕಾಬೂಲ್ಗೆ ಬಂದು, ಹಾಗೆ ಬರೋ ಮಾರ್ಗದಲ್ಲೇ ಕಂದಹಾರ್ಗೆ ಹೋಗಿ ಅಲ್ಲಿನ ಕಿರಾಕ್ ಶರೀಫ್ಗೆ ಭೇಟಿ ಕೊಟ್ಟು ಅಲ್ಲಿ ಪೈಗಂಬರ್ ಮೇಲಂಗಿಯನ್ನು ನೋಡಿಕೊಂಡು, ಇನ್ನೇನು ನಾನೇ ಆಫ್ಘಾನಿಸ್ತಾನದ ಅಧ್ಯಕ್ಷ ಅಂತ ಗಡ್ಡ ನೀವುಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಪಾಕಿಸ್ತಾನ ಎಂಟ್ರಿ ಹೊಡಿತು. ಮತ್ತು ಅದರ ಬೆನ್ನಲ್ಲೇ ತಾಲಿಬಾನ್ ಸರ್ಕಾರದ ಪ್ರಮುಖ ಪಾಲುದಾರರಾದ ಹಕ್ಕಾನಿಗಳು ಕಿರಿಕ್ ಮಾಡೋದಕ್ಕೆ ಶುರು ಮಾಡಿದರು. ಅದರ ಜೊತೆಗೆ ಮುಲ್ಲಾ ಓಮರ್ನ ಮಗ ಯಾಕೂಬ್ ಕೂಡ ಬರಾದಾರ್ ಅಧ್ಯಕ್ಷನಾಗೋದನ್ನ ವಿರೋಧಿಸೋದಿಕ್ಕೆ ನಿಂತ. ಹೀಗಾಗಿ ಅಲ್ಲಿ ಕತಾರ್ ಟೀಮ್ ಹಾಗೂ ಪಾಕಿಸ್ತಾನಿ ಟೀಮ್ ನಡುವೆ ಉಂಟಾದ ಭಿನ್ನಾಭಿಪ್ರಾಯದ ಫಲವಾಗಿ ಮುಲ್ಲಾ ಬರಾದಾರ್ ಅಧ್ಯಕ್ಷನಾಗೋದು ತಪ್ಪಿ ಆ ಜಾಗಕ್ಕೆ ಮುಲ್ಲಾ ಹಸನ್ ಅಖುಂದ್ ಹೆಸರು ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ತಾಲಿಬಾನಿಗಳಲ್ಲಿ ಹೋರಾಟಗಾರರು ಅಂದರೆ ಭಯೋತ್ಪಾದಕರು, ರಾಜಕಾರಣಿಗಳು, ಮುಲ್ಲಾಗಳು, ಇಸ್ಲಾಮಿಕ್ ಪಂಡಿತರು, ಪಾಕಿಸ್ತಾನಿ ಬೆಂಬಲಿತ ತಂಡ, ಕತಾರ್ನ ದೋಹಾ ಟೀಮ್, ಹೀಗೆ ನಾನಾ ಪಂಗಡಗಳಾಗಿ ಒಡೆದು ಹೋಗಿದೆ. ಆರಂಭದಲ್ಲಿ ತಾಲಿಬಾನಿಗಳ ನಾಯಕ ಹೈಬತುಲ್ಲಾ ಅಖುಂದ್ಜಾದನನ್ನ ಸರ್ವೋಚ್ಚ ನಾಯಕ ಅಂತ ಪ್ರಕಟಿಸಿ ಬರಾದಾರ್ನನ್ನ ಆಫ್ಘಾನಿಸ್ತಾನದ ಅಧ್ಯಕ್ಷನನ್ನಾಗಿ ಪ್ರಕಟಣೆ ಮಾಡಲಾಯಿತು. ಅದರ ಜೊತೆಗೆ ಮುಲ್ಲಾ ಓಮರ್ನ ಮಗ ಯಾಕೂಬ್ ಹಾಗೂ ಶೇರ್ ಅಬ್ಬಾಸ್ ತಾನಿಕ್ಜಾಯ್ ಇಬ್ಬರನ್ನು ಕೂಡ ಡೆಪ್ಯೂಟಿ ಲೀಡರ್ಸ್ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಆಫ್ಘಾನಿಸ್ತಾನದ ಭದ್ರತೆಯನ್ನ ಹಕಾನಿ ನೆಟ್ವರ್ಕ್ನ ನಾಯಕ ಆನಸ್ ಹಕ್ಕಾನಿಗೆ ವಹಿಸಿಕೊಡಲಾಯಿತು. ಆಡಳಿತದಲ್ಲಿ ದೋಹಾ ಟೀಮ್ ಅಂದರೆ ತಾಲಿಬಾನಿಗಳ ರಾಜಕೀಯ ವಿಭಾಗ ಏನಿದೆ ಅವರು ಅಧಿಕ ಪಾಲನ್ನು ಪಡ್ಕೋತಾ ಇದ್ರು. ಮತ್ತು ಅಲ್ಲಿ ಭಿನ್ನಾಭಿಪ್ರಾಯಕ್ಕೆ ಕಾರಣವಾದ ಅಂಶ ಕೂಡ ಇದೇನೆ. ಇಲ್ಲಿ ತಾಲಿಬಾನಿ ರಾಜಕೀಯ ಗುಂಪು ಅಂದರೆ ದೋಹಾ ಗುಂಪಿಗೆ ಆಡಳಿತದ ಅಧಿಕಾರ ಸಿಕ್ಕರೆ ಅದರಿಂದ ಆಫ್ಘಾನಿಸ್ತಾನಕ್ಕೆ ಲಾಭ ಆಗುತ್ತೆ. ಇಲ್ಲಿ 2010 ಅಂದರೆ ಕಳೆದ 11 ವರ್ಷಗಳಿಂದ ಕೂಡ ತಾಲಿಬಾನ್ ಸರ್ಕಾರಕ್ಕೆ ತೆರೆಮರೆಯ ಪ್ರಯತ್ನಗಳನ್ನು ಮಾಡ್ತಾ ವಿವಿಧ ದೇಶಗಳ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡಿಕೊಳ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೊಂದು ಅಭಿಪ್ರಾಯವನ್ನು ಮೂಡಿಸ್ತಾ ಅಮೆರಿಕಾ ಜೊತೆ ಮಾತುಕತೆ ಮಾಡ್ತಾ ಕಡೆಗೂ ಅಮೆರಿಕ ಆಫ್ಘಾನಿಸ್ತಾನದಿಂದ ಕಾಲ್ ತೆಗೆಯೋದಕ್ಕೆ ಒಪ್ಪಿಸಿದ್ದು ಎಲ್ಲ ಮಾಡಿದ್ದು ತಾಲಿಬಾನಿಗಳ ರಾಜಕೀಯ ಗುಂಪು ಅಂದರೆ ದೋಹಾ ಗುಂಪು. ಸಹಜವಾಗಿ ಆಡಳಿತದ ಬಹುಪಾಲು ಅವ್ರ ಕೈಗೆ ಸಿಗ್ತಾ ಇತ್ತು. ಆದರೆ ಈ ಗುಂಪಿಗೆ ಅಧಿಕಾರ ಸಿಕ್ಕರೆ ಅದರಿಂದ ಆಫ್ಘಾನಿಸ್ತಾನಕ್ಕೆ ಲಾಭ ಆಗುತ್ತೆ ಮತ್ತು ಪಾಕಿಸ್ತಾನಕ್ಕೆ ನಷ್ಟ ಉಂಟಾಗುತ್ತೆ ಅಂತ ಅರ್ಥ ಮಾಡಿಕೊಳ್ತು ಪಾಕಿಸ್ತಾನ. ಒಬ್ಬ ಸಮರ್ಥ ಹಾಗೂ ಬಲಿಷ್ಠ ನಾಯಕ ಆಫ್ಘಾನ್ನ ಅಧಿಕಾರ ಹೇಳಿದ್ರೆ ಅವರು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಸುಧಾರಣೆ ಮಾಡ್ಕೋತಾರೆ. ಇರಾನ್, ಭಾರತ, ರಷ್ಯಾ, ಅಮೆರಿಕಾಗಳ ಜೊತೆಗೆ ಅವರ ಸ್ನೇಹ ವೃದ್ಧಿಯಾಗುತ್ತೆ. ಕೊಲ್ಲಿ ದೇಶಗಳ ಜೊತೆಗಿನ ಸಂಬಂಧವನ್ನು ಕೂಡ ಸುಧಾರಣೆ ಮಾಡ್ಕೋತಾರೆ. ಅಷ್ಟಾದರೆ ಆಫ್ಘಾನ್ ಆಡಳಿತಕ್ಕೆ ಪಾಕಿಸ್ತಾನದ ಅಗತ್ಯ ಇರೋದಿಲ್ಲ. ಆಗ ತಾಲಿಬಾನ್ ಪಾಕಿ ಆಡಳಿತದ ಕೈತಪ್ಪಿ ಹೋಗುತ್ತೆ. ಇನ್ನು ಎರಡನೇದಾಗಿ ಹಕ್ಕಾನಿ ಗ್ರೂಪ್, ತಾಲಿಬಾನಿಗಳ ಅಧಿಕೃತ ಸೇನಾಪಡೆ ಈ ಹಕ್ಕಾನಿ ಗ್ರೂಪ್. ಸಿರಾಜುದ್ದೀನ್ ಹಕ್ಕಾನಿ ಸದ್ಯಕ್ಕೆ ಈ ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ.
ಹೇಳಿದ್ದಾನೆ. ಅಮೆರಿಕ ಈ ಹಕ್ಕಾನಿ ಗ್ರೂಪ್ ಅನ್ನ ಭಯೋತ್ಪಾದಕ ಸಂಘಟನೆಗಳ ಪಟ್ಟಿಗೆ ಸೇರಿಸಿದೆ. ಇದರ ನಾಯಕರ ತಲೆಗೆ $5 million ಬಹುಮಾನವನ್ನು ಕೂಡ ಘೋಷಿಸಲಾಗಿದೆ. ಇಂಥ ಹಕ್ಕಾನಿ ಗ್ರೂಪ್ ಸರ್ಕಾರದ ಒಳಗೆ ಇರದಿದ್ರೆ ಅವರ ಭಯೋತ್ಪಾದಕ ಕೃತ್ಯಗಳು ಇನ್ನಷ್ಟು ಹೆಚ್ಚಾಗುತ್ತವೆ. ಇನ್ನು ಪಾಕಿಸ್ತಾನ ಈ ಭಯೋತ್ಪಾದಕರ ಸಾಕು ತಂದೆ ತರ ಇರೋದು ಜಗತ್ತಿಗೆ ಗೊತ್ತಿದೆ. ನಾಳೆ ಇವರು ಏನೇ ವಿಧ್ವಂಸ ಸೃಷ್ಟಿ ಮಾಡಿದರೂ ಕೂಡ ಅದರ ಪಾಪ ಸುತ್ತಕೊಳ್ಳೋದು ಪಾಕಿಸ್ತಾನದ ತಲೆಗೇನೆ. ಅಕಸ್ಮಾತ್ ಹಾಗಾದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ FATF ಇದೆಯಲ್ಲ, ಅದರ ಗ್ರೇ ಲಿಸ್ಟ್ ನಿಂದ ಹೊರಬರಬೇಕು ಅನ್ನೋ ಪಾಕಿಸ್ತಾನದ ಎಲ್ಲ ಪ್ರಯತ್ನಗಳು ಮಣ್ಣುಪಾಲಾಗಿ ಅದು FATF ನ ಬ್ಲ್ಯಾಕ್ ಲಿಸ್ಟ್ಗೆ ಸೇರ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಹಕಾನಿ ನೆಟ್ವರ್ಕ್ ಅನ್ನ ಸರ್ಕಾರದಲ್ಲಿ ಇನ್ವಾಲ್ವ್ ಮಾಡಬೇಕು. ಹಾಗಾದಾಗ ಮಾತ್ರ ಅವರು ಸ್ವಲ್ಪ ಬ್ಯುಸಿ ಆಗ್ತಾರೆ ಮತ್ತು ಉಗ್ರ ಕೃತ್ಯಗಳು ಕಡಿಮೆ ಆಗುತ್ತವೆ ಅಂತ ಯೋಚಿಸ್ತಾ ಇದೆ ಪಾಕಿಸ್ತಾನ. ಇನ್ನು ಮೂರನೇದಾಗಿ, ಅಫ್ಘಾನಿಸ್ತಾನದಲ್ಲಿ ತನ್ನ ನಂಬಿಕೆಯ ಬಂಟರೆ ಆಡಳಿತವನ್ನು ನಡೆಸಿದ್ರೆ ಅವರನ್ನ ಹೇಗೆ ಬೇಕಾದರೂ ಬಳಸ್ಕೋಬಹುದು ಅನ್ನೋದು ಪಾಕಿಸ್ತಾನದ ಇನ್ನೊಂದು ಯೋಚನೆ. ಇಲ್ಲಿ ಬರಾದಾರ್ಗೆ ಪಾಕಿಸ್ತಾನದ ಮೇಲೆ ಅಂತ ನಂಬಿಕೆ ಇಲ್ಲ. ಇನ್ನು ಸ್ಟಾನಿಕ್ ಜಾಯ್ ಮುಂತಾದವರು ಪಾಕಿಸ್ತಾನದ ಜೊತೆ ಅಂಥ ಉತ್ತಮ ಸಂಬಂಧಗಳನ್ನು ಹೊಂದಿಲ್ಲ. ಅವರ ಪ್ರಕಾರ ಇಸ್ಲಾಂ ದೃಷ್ಟಿಯಿಂದಲೂ ನಂಬಿಕೆಯ ದೃಷ್ಟಿಯಿಂದಲೂ ಪಾಕಿಗಳು ನಪಾಕಿಗಳು, ಅಂದರೆ ಅಪವಿತ್ರರು ಮತ್ತು ಹರಾಮಿಗಳು. ಹೀಗಾಗಿ ಅವರು ಯಾರೂ ಪಾಕಿಸ್ತಾನವನ್ನು ಹೆಚ್ಚು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ. ಅಕಸ್ಮಾತ್ ಇಲ್ಲಿ ಮತ್ತೆ ಅಫ್ಘಾನಿಸ್ತಾನಕ್ಕೆ ಭಾರತ ಹತ್ತಿರವಾದ್ರೆ ಪಾಕಿಸ್ತಾನಕ್ಕೆ ಅದರಿಂದ ತುಂಬಾನೇ ತೊಂದರೆ ಆಗುತ್ತೆ. ನಿಮಗೆ ಗೊತ್ತಿರಲಿ, ಈಗಲೂ ಕೂಡ ಪಾಕಿಸ್ತಾನದ ಮಿಲಿಟರಿ ಸ್ಕೂಲಲ್ಲಿ ಸ್ಟ್ರಾಟಜಿಯನ್ನು ಬೋಧಿಸುವಾಗ ಭಾರತದ ಜೊತೆ 2 front ವಾರ್ ಆದರೆ ಪಾಕಿಸ್ತಾನ ಅದನ್ನು ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಫ್ಘಾನಿಸ್ತಾನವನ್ನು ಯಾವುದೇ ಕಾರಣಕ್ಕೂ ಸ್ಥಿರವಾಗೋದಕ್ಕೆ ಮತ್ತು ಭಾರತಕ್ಕೆ ಹತ್ತಿರವಾಗೋದಕ್ಕೆ ಬಿಡಬಾರದು ಅನ್ನೋದನ್ನು ಬೋಧನೆ ಮಾಡಲಾಗುತ್ತೆ. ಹೀಗಿರುವಾಗ ಅಫ್ಘಾನಿಸ್ತಾನದಲ್ಲೊಬ್ಬ ಬಲಿಷ್ಠ ನಾಯಕ ಬಂದು ಕೂತ್ಕೊಳ್ಳೋದಕ್ಕೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇದೆಲ್ಲದರ ಪರಿಣಾಮ ಅಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ಶುರುವಾಗೋ ಹಾಗೆ ನೋಡಿಕೊಂಡ ಪಾಕ್ ತಾನೇ ತೊಡೆನೂ ಜಿಗಿಟಿ ತೊಟ್ಲು ತೂಗಿ ತನ್ನ ISI ಮುಖ್ಯಸ್ಥನನ್ನೇ ಕಾಬೂಲ್ಗೆ ಕಳುಹಿಸಿ ಸಂಧಾನದ ನಾಟಕನೂ ಮಾಡಿಸಿ ಬರಾದಾರ್ ಬದಲಿಗೆ ಮುಲ್ಲಾ ಹಸನ್ ಅಖುಂದನ್ನ ಅಫ್ಘಾನಿಸ್ತಾನದ ಹೊಸ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡೋ ಹಾಗೆ ಮಾಡಿದೆ. ಈ ಮುಲ್ಲಾ ಹಸನ್ ಅಖುಂದ್ ತಾಲಿಬಾನ್ ಸಂಘಟನೆಯನ್ನು ಹುಟ್ಟುಹಾಕಿದ್ದ 30 ಪೈಕಿ ಒಬ್ಬ. ಅಬ್ದುಲ್ ಗನಿ ಬರಾದಾರ್, ಮುಲ್ಲಾ ಒಮರ್, ಎ ಹಸನ್ ಅಖುಂದ್ ಮುಂತಾದ ಸಾಕಷ್ಟು ಜನ ಸೇರಿ 1994 ಸಂದರ್ಭದಲ್ಲಿ ಈ ತಾಲಿಬಾನ್ ಸಂಘಟನೆಯನ್ನು ಹುಟ್ಟುಹಾಕಿದ್ರು. ಅವತ್ತಿಗೂ ಕೂಡ ಮುಲ್ಲಾ ಒಮರ್ ಒಬ್ಬನೇ ಪ್ರಚಲಿತದಲ್ಲಿದ್ದದ್ದು, ಬೇರಿನ್ಯಾವ ನಾಯಕರು ಕೂಡ ಹೆಚ್ಚು ಹೊರಪ್ರಪಂಚದ ಗಮನವನ್ನು ಸೆಳೆದಿರಲಿಲ್ಲ. ಈಗಲೂ ಅಷ್ಟೇ, ಬರಾದಾರ್ ಜನಪ್ರಿಯತೆ ಮುಂದೆ ಹಸನ್ ಅಖುಂದ್ನ ಜನಪ್ರಿಯತೆ ತುಂಬಾನೇ ಕಡಿಮೆ, ಆದರೂ ಕೂಡ ಅವನನ್ನು ಸರ್ಕಾರದ ಮುಖ್ಯಸ್ಥನನ್ನಾಗಿ ಆಯ್ಕೆ ಮಾಡಲಾಗಿದೆ. ಅವನು ಕಂದಹಾರ್ ಮೂಲದವನು, ಪಾಶ್ಚಿಮಾತ್ಯರ ಬಗ್ಗೆ ಹಾಗೂ ತಾಲಿಬಾನ್ ವಿರೋಧಿ ಮುಜಾಹಿದ್ದೀನ್ಗಳ ಬಗ್ಗೆ ಮೈತುಂಬಾ ದ್ವೇಷ ಬೆಳೆಸ್ಕೊಂಡವನು. ಇವನು ಕಮಾಂಡೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇಸ್ಲಾಮಿಕ್ ಪಂಡಿತ ಅಂತ ಗುರುತಿಸಿಕೊಂಡವನು. ಪಾಕಿಸ್ತಾನದ ಮದರಸಾಗಳಲ್ಲಿ ಕಲಿತು ಬಂದವನು. ಅದರ ಜೊತೆಗೆ ಈ ಹಿಂದಿನ ತಾಲಿಬಾನ್ ಸರ್ಕಾರದ ವಿದೇಶಾಂಗ ಮಂತ್ರಿಯಾಗಿ, ಉಪಪ್ರಧಾನಿಯಾಗಿ, ಒಳಾಡಳಿತ ಸಚಿವನಾಗಿ ಕಾರ್ಯನಿರ್ವಹಿಸಿದ್ದವನು. ಅಷ್ಟೇ ಅಲ್ಲದೆ ಕಂದಹಾರ್ನ ಗವರ್ನರ್ ಕೂಡ ಆಗಿದ್ದವನು. ಹೀಗಿದ್ರು ಕೂಡ ಈ ಹಸನ್ ಅಖುಂದ್ ಹೆಚ್ಚು ಪ್ರಚಲಿತಕ್ಕೆ ಬರಲಿಲ್ಲ. ಅವನಿಗೆ ತಾಲಿಬಾನ್ನ ಕೆಲವು ನಾಯಕರಿಗೆ ಸಿಕ್ಕ ಮೀಡಿಯಾ ಪಬ್ಲಿಸಿಟಿ ಈ ಹಸನ್ ಅಖುಂದ್ಗೆ ಸಿಕ್ಕಿಲ್ಲ. ವಿಚಿತ್ರ ಏನು ಗೊತ್ತಾ, ನೀವು ಗೂಗಲಲ್ಲಿ ಇವನ ಹೆಸರು ಹುಡುಕು ನೋಡಿ, ಅಲ್ಲಿ ಇವನೇ ಹಸನ್ ಅಖುಂದ್ ಅಂತ ಕನ್ಫರ್ಮ್ ಆಗಿ ಹೇಳುವಂಥ ಒಂದೇ ಒಂದು ಫೋಟೋ ಕೂಡ ಸಿಗೋದಿಲ್ಲ. ಇಂಥ ನಾಯಕನನ್ನು ಈಗ ಅಫ್ಘಾನಿಸ್ತಾನದ ಅಧ್ಯಕ್ಷನ ಸ್ಥಾನಕ್ಕೆ ಕೋರಿಸಲಾಗ್ತಾ ಇದೆ. ಇವನಿಗೆ ಬರಾದಾರ್ ಸ್ಟಾನಿಕ್ ಜಾಯ್ನ್ ಅಂತ ನಾಯಕರು ಸಹಾಯಕರಾಗಿರ್ತಾರೆ ಅಂತ ತಾಲಿಬಾನಿಗಳು ಹೇಳ್ತಾ ಇದ್ದಾರೆ. ಇದಲ್ಲದೆ ಈ ಮುಲ್ಲಾ ಹಸನ್ ಅಖುಂದ್ ಪಾಕಿಸ್ತಾನದ ISI ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾನೆ. ಹೀಗಾಗಿನೇ ಇವನ ಆಯ್ಕೆಗೆ ಪಾಕಿಸ್ತಾನ ಸಿಕ್ಕಾಪಟ್ಟೆ ಒಲವನ್ನು ತೋರಿದೆ. ಅಷ್ಟೇ ಅಲ್ಲದೆ ISI ಚೀಫ್ ತಾನೇ ಖುದ್ದು ಮುಂದೆ ನಿಂತು ಈ ಕೆಲಸ ಮಾಡಿದ್ದಾನೆ ಅನ್ನೋ ಆರೋಪಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇವೆ. ಆದರೆ ಇದೆಲ್ಲ ನನಗೆ ಗೊತ್ತಿಲ್ಲ, ಇದೇನಿದ್ರೂ ತಾಲಿಬಾನಿಗಳ ಆಂತರಿಕ ವಿಷಯ ಅನ್ನೋದು ISI ಮುಖ್ಯಸ್ಥ ಫಯಾಜ್ ಅಹಮದ್ನ ಹೇಳಿಕೆ. ಸ್ನೇಹಿತರೆ, ಇಲ್ಲಿ ಅಖುಂದ್ ಜಾದಾ ಸುಪ್ರೀಂ ಲೀಡರ್ ಆದರೆ ಈ ಮುಲ್ಲಾ ಹಸನ್ ಅಖುಂದ್ ಅಧ್ಯಕ್ಷನಾಗಿ ಅಫ್ಘಾನಿಸ್ತಾನ ಸರ್ಕಾರವನ್ನು ಮುನ್ನಡೆಸ್ತಾನೆ. ಇವನಿಗೆ ಅಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಆ ಕುರಿತಾದ ಫೋಕಸ್ಸು ಇದ್ಯಾವುದೂ ಇದ್ದಾಗಿಲ್ಲ. ಆದರೆ ತಾಲಿಬಾನಿಗಳ ಆಂತರಿಕ ಡಿಸಿಷನ್ ಮೇಕಿಂಗ್ ಕೌನ್ಸಿಲ್ ಏನಿದೆ ಅದನ್ನು
ರೆಹಬಾರಿ ಶುರಾ ಅಂತ ಕರೀತಾರೆ. ಆ ರೆಹಬಾರಿ ಶುರಾದ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದಾನೆ ಈ ಮುಲ್ಲಾ ಅಖುಂದ್. ಇನ್ನು ಈ ಬದಲಾವಣೆ ದೊಹಾ ಟೀಮ್ನ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಅನ್ನೋದ್ರಲ್ಲಿ ಕೂಡ ಯಾವ ಅನುಮಾನವೂ ಉಳಿದಿಲ್ಲ. ಇದು ತಾತ್ಕಾಲಿಕ ಸರ್ಕಾರ ಅಷ್ಟೇ ಅಂತ ಈಗಾಗಲೇ ಅವರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ದೇಶ ಕಟ್ಟಬೇಕಾದ ದಿನಗಳಲ್ಲಿ ಅಲ್ಲಿ ರಾಜಕಾರಣ ಗೊತ್ತಿದ್ದವರು, ಅಂತಾರಾಷ್ಟ್ರೀಯ ಸಂಬಂಧಗಳ ಮಹತ್ವ ತಿಳಿದವರು ನಾಯಕತ್ವ ವಹಿಸ್ಕೋಬೇಕಿತ್ತೇ ಹೊರತು ಇಬ್ಬಿಬ್ಬರು ಮುಲ್ಲಾಗಳಲ್ಲ. ಇದು ಖಂಡಿತ ತಾಲಿಬಾನಿಗಳಲ್ಲೇ ಒಂದು ಒಡಕಿಗೆ, ಒಂದಷ್ಟು ಹತ್ಯೆಗಳಿಗೆ, ಮತ್ತೊಂದಷ್ಟು ಪಲಾಯನಗಳಿಗೆ ಕಾರಣವಾಗಿ ನಾಗರಿಕ ಯುದ್ಧಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಇನ್ನು ಹಕಾನಿ ನೆಟ್ವರ್ಕ್ ಇದೆಯಲ್ಲ, ಅದನ್ನು ಕೂಡ ಖುಷಿ ಪಡಿಸುವ ಕೆಲಸ ಇಲ್ಲಿ ನಡೆದಿದೆ. ಸದ್ಯಕ್ಕೆ ರಾಜಧಾನಿ ಕಾಬೂಲ್ನ ಪೊಲೀಸಿಂಗ್ ಮತ್ತು ರಕ್ಷಣೆಯ ಜವಾಬ್ದಾರಿಯನ್ನ ಇದೇ ಹಕಾನಿ ನೆಟ್ವರ್ಕ್ನ ಉಗ್ರರು ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಅಫ್ಘಾನಿಸ್ತಾನದ ಒಳಾಡಳಿತ ಸಚಿವ ಸ್ಥಾನವನ್ನು ಕೂಡ ಈ ಹಕಾನಿಗಳಿಗೆ ಕೊಡಲಾಗ್ತಾ ಇದೆ. ಹಕಾನಿ ನೆಟ್ವರ್ಕ್ನ ನಾಯಕ ಜಲಾಲುದ್ದೀನ್ ಹಕಾನಿಯ ಮಗ ಹಾಗೂ ಸಿರಾಜುದ್ದೀನ್ ಹಕಾನಿಯ ಕೊನೆಯ ತಮ್ಮ ಅನಸ್ ಹಕಾನಿ ಅಫ್ಘಾನಿಸ್ತಾನದ ಒಳಾಡಳಿತ ಸಚಿವನಾಗಿ ನೇಮಕಗೊಳ್ಳಲಿದ್ದಾನೆ. ಈ ಮೂಲಕ ಅಫ್ಘಾನಿಸ್ತಾನದಲ್ಲಿನ 34 ಪ್ರಾಂತ್ಯಗಳ ಗವರ್ನರ್ಗಳ ನೇಮಕ, ಆ ಪ್ರಾಂತ್ಯಗಳ ಆಡಳಿತದ ಉಸ್ತುವಾರಿ ಎಲ್ಲ ಕೂಡ ಹಕಾನಿಗಳ ಕೈ ಸೇರುತ್ತೆ. ಈ ಹಕಾನಿ ನೆಟ್ವರ್ಕ್ ಅನ್ನೋದು ಸದ್ಯಕ್ಕೆ ಪಾಕಿಸ್ತಾನ ಸಾಕ್ತಾ ಇರೋ ಹದ್ದು. ಇದು ಯಾವಾಗ ಯಾರನ್ನ ಕುಕ್ಕುತ್ತೋ ಗೊತ್ತಿಲ್ಲ. ಇನ್ನು ಮತ್ತೊಂದು ಕಡೆ ಇಲ್ಲಿ ತಾಲಿಬಾನ್ ಆಡಳಿತದ ಕಸರತ್ತನ್ನ ನಡೆಸ್ತಾ ಇರೋವಾಗಲೇ ತೆಹರಿಕಿ ತಾಲಿಬಾನ್ನ ಭಯೋತ್ಪಾದಕರು ಬಲೂಚ್ ಗಡಿಯಲ್ಲಿ ಪಾಕಿಸ್ತಾನದ ಅರೆಸೇನಾ ಪಡೆಗಳ ಚೆಕ್ ಪೋಸ್ಟ್ ಮೇಲೆ ಆತ್ಮಾಹುತಿ ದಾಳಿ ಮಾಡಿದ್ದಾರೆ. ಅಲ್ಲಿ 3 ಯೋಧರು ಸಾವಿಗೀಡಾಗಿದ್ದಾರೆ ಮತ್ತು 20 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಪಾಕಿಸ್ತಾನ ಹಾಗೂ ಅಫ್ಘಾನಿಸ್ತಾನದಲ್ಲಿ ಪಶ್ತೂನಿ ರಾಷ್ಟ್ರೀಯತೆಯ ಕಿಡಿ ಕೂಡ ಹೊತ್ಕೊಳ್ತಾ ಇದೆ. ಇದು ನಾಳೆ ಪಶ್ತೂನ್ ಹೋರಾಟಕ್ಕೆ ಕಾರಣವಾಗಿ ಖೈಬರ್ ಪಖ್ತೂನ್ಖ್ವಾ ಪ್ರದೇಶವನ್ನ ಪಾಕಿಸ್ತಾನದಿಂದ ಬೇರ್ಪಡಿಸಿ ಪಾಕಿಸ್ತಾನವನ್ನೇ ತಿಂದುಕೊಂಡು ಬಿಟ್ಟರು ಆಶ್ಚರ್ಯ ಪಡಬೇಕಿಲ್ಲ. ಇದು ಗೆಳೆಯರೆ ಅಫ್ಘಾನಿಸ್ತಾನದಲ್ಲಿ ರಾತ್ರೋರಾತ್ರಿ ನಡೆದ ನಾಯಕತ್ವ ಬದಲಾವಣೆ ಹಾಗೂ ರಾಜಕೀಯಗಳ ಕುರಿತಾದ ವಿವರ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.